ಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ನಮಸ್ಕಾರ ಓಂ ಪ್ರಾಣದಾಯ ನಮಃ ವಿಷ್ಣು ಸಹಸ್ರನಾಮದ 956ನೆಯ ನಾಮ ಪ್ರಾಣದಃ ದಹ ಅಂದರೆ ಕೊಡುವವನು ಎಂದು ಕಸಿದುಕೊಳ್ಳುವವನು ಎಂದು ಅರ್ಥವಿದೆ ಪ್ರಾಣಾನ್ ದದಾತಿ ಇತಿ ಪ್ರಾಣದಃ ಭಗವಂತ ಪ್ರಾಣಶಕ್ತಿಯನ್ನು ದೇಹದಲ್ಲಿ ತುಂಬಿ ಇಂದ್ರಿಯಗಳನ್ನು ಕೊಟ್ಟು ಬದುಕಿಗೆ ಅನುಕೂಲವನ್ನು ಮಾಡಿಕೊಡುತ್ತಾನೆ ಹೀಗಾಗಿ ಭಗವಂತ ಪ್ರಾಣದಃ ತಾಯಿಯ ಗರ್ಭದಲ್ಲಿದ್ದ ಪರೀಕ್ಷಿತನನ್ನು ಅಶ್ವತ್ಥಾಮ ಬಿಟ್ಟ ಬ್ರಹ್ಮಾಸ್ತ್ರದಿಂದ ರಕ್ಷಿಸಿದವನು ಭಗವಂತ ಹೀಗಾಗಿ ಭಗವಂತ ಪ್ರಾಣದಃ ಸುರಾಣಾಂ ಪ್ರಾಣಂ ಬಲಂ ದದಾತಿ ಇತಿ ಪ್ರಾಣದಃ ಋಷಿಗಳ ಶಾಪದಿಂದ ದೇವತೆಗಳು ಅಮರತ್ವವನ್ನು ಕಳೆದುಕೊಂಡಾಗ ಸಮುದ್ರ ಮಥನವನ್ನು ಮಾಡಿಸಿ ಅಮೃತವನ್ನು ದೇವತೆಗಳಿಗೆ ಕೊಟ್ಟು ಅವರ ಅಮರತ್ವವನ್ನು ಪುನಃ ಮರಳಿಸಿದವನು ಭಗವಂತ ಹೀಗಾಗಿ ಭಗವಂತ ಪ್ರಾಣದಃ ರಾಕ್ಷಸರ ವಿರುದ್ಧ ದೇವತೆಗಳ ಯುದ್ಧ ಮಾಡುವಾಗ ದೇವತೆಗಳಿಗೆ ಬಲವನ್ನು ಕೊಡುವವನು ಭಗವಂತ ದೇವತೆಗಳಿಗೆ ಸಹಾಯವನ್ನು ಮಾಡುವವನು ಭಗವಂತ ಹೀಗಾಗಿ ಭಗವಂತ ಪ್ರಾಣದಃ ಸಜ್ಜನರಿಗೆ ಜ್ಞಾನಿಗಳಿಗೆ ಭಕ್ತರಿಗೆ ಅವರವರ ಕರ್ಮಾನುಸಾರ ಯೋಗ್ಯತಾನುಸಾರ ಆನಂದವನ್ನು ಕೊಡುವವನು ಭಗವಂತ ಹೀಗಾಗಿ ಭಗವಂತ ಪ್ರಾಣದಃ ಜಡ ಪ್ರಪಂಚಕ್ಕೆ ಚಲನೆ ಕೊಡುವ ಶಕ್ತಿ ಭಗವಂತ ಹೀಗಾಗಿ ಭಗವಂತ ಪ್ರಾಣದಃ ಪ್ರಾಣಾನ್ ಕಾಲಾತ್ಮನಾದ್ಯತಿ ಖಂಡಯತೀತಿ ಪ್ರಾಣದಃ ಆಯಸ್ಸು ಮುಗಿದ ಮೇಲೆ ಪ್ರಾಣಶಕ್ತಿಯನ್ನು ದೇಹದಿಂದ ಬಿಡಿಸುತ್ತಾನೆ ಭಗವಂತ ಹೀಗಾಗಿ ಭಗವಂತ ಪ್ರಾಣದಃ ದೈತ್ಯರನ್ನು ಲೋಕಕಂಟಕರನ್ನು ಸಂಹರಿಸುತ್ತಾನೆ ಭಗವಂತ ಹೀಗಾಗಿ ಭಗವಂತ ಪ್ರಾಣದಃ ದುಷ್ಟರ ಪಾಪಿಗಳ ಆನಂದವನ್ನು ಕಸಿದುಕೊಳ್ಳುವವನು ಭಗವಂತ ಹೀಗಾಗಿ ಭಗವಂತ ಪ್ರಾಣದಃ ಮುಕ್ತಿಯೋಗ್ಯರ ಭೌತಿಕ ಶರೀರವನ್ನು ಕಸಿದುಕೊಂಡು ಅವರಿಗೆ ಮುಕ್ತಿಯನ್ನು ಕೊಡುವವನು ಭಗವಂತ ಹೀಗಾಗಿ ಭಗವಂತ ಪ್ರಾಣದಃ ಓಂ ಪ್ರಾಣದಾಯ ನಮಃ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆರಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.